ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಜೂನ್ 7 ರವರೆಗೆ ಕಠಿಣ ಲಾಕ್ಡೌನ್ ವಿಸ್ತರಣೆ. ಎರಡು ದಿನ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ, ಸಚಿವ ಆನಂದ್ ಸಿಂಗ್ ಸ್ಪಷ್ಟ. ಜೆಸ್ಕಾಂ ನೌಕರರನ್ನ ಫ್ರಂಟ್ಲೈನ್ ವಾರಿಯರ್ಸ್ ಗಳೆಂದು ಗುರುತಿಸಿದ ರಾಜ್ಯ ಸರ್ಕಾರ. ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳುವಲ್ಲಿ ಮುಂಚೂಣಿ ಪಡೆದ ಕೆಇಬಿ ನೌಕರರು. ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ವಿತರಣೆಗೊಂಡ ಮೊಟ್ಟೆ ಹಾಗೂ ಹಣ್ಣು. ಕವಿತಾ ಈಶ್ವರ್ ಸಿಂಗ್ ರವರ ಆರೋಗ್ಯಕರ ಸೇವೆಗೆ ಅಭಿನಂದಿಸಿದ ವೈದ್ಯರು. ಎಸ್ಟಿ ಮೋರ್ಚಾದಿಂದಲೂ ನಿರ್ಗತಿಕರಿಗೆ ಆಹಾರ ವಿತರಣೆ. ಕೋವಿಡ್ನ ಮೂರನೇ ಅಲೆ ಎದುರಿಸಲು ಜಿಲ್ಲಾಡಳಿತ ಸಿದ್ಧ, ಮಾಧ್ಯಮಗಳಿಗೆ ತಿಳಿಸಿದ ಸಚಿವ ಆನಂದ್ ಸಿಂಗ್. ನೂರು ದಿನ ಪೂರೈಸಿದ ತುಂಗಭದ್ರ ಕನ್ನಡ ದಿನ ಪತ್ರಿಕೆ. ತನ್ನಿಮಿತ್ಯ ನಿರ್ಗತಿಕರಿಗೆ ಹಾಗೂ ಕೋವಿಡ್ ವಾರಿಯರ್ಸ್ಗಳಿಗೆ ವಿತರಣೆಗೊಂಡ ಊಟದ ಪ್ಯಾಕೆಟ್ ಮತ್ತು ವಾಟರ್ ಬಾಟಲ್. ಸಾಮಾಜಿಕ ನ್ಯಾಯ ಒದಗಿಸುವುದೇ ಪತ್ರಿಕೆಯ ಮುಖ್ಯ ಉದ್ದೇಶ, ಪತ್ರಕರ್ತ ಹುಲಗಪ್ಪ ಅಭಿಮತ. ಸಹೋದರಿ ಕ್ಯಾರೋಲಿನ್ ವಿಧಿವಶ. ಮೃತರ ಆತ್ಮಕ್ಕೆ ಶಾಂತಿ ಕೋರಿದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಜನನಿ ಸಮಿತಿ ಸದಸ್ಯರು. ಈಗ ವಾರ್ತೆಗಳ ವಿವರ. ಅವಳಿ ಜಿಲ್ಲೆಗಳಲ್ಲಿ ಕೋವಿಡ್ ಸೋಂಕಿತರ ಪ್ರಮಾಣ ದಿನದಿಂದ ದಿನಕ್ಕೆ ತುಸು ಇಳಿಕೆ ಕಾಣುತ್ತಿದೆ. ಆದಾಗ್ಯೂ ಕೂಡ ವೈದ್ಯಕೀಯ ತಜ್ಞರ ಸೂಚನೆಯ ಮೇರೆಗೆ ಜೂನ್ 7ರವರೆಗೆ ಲಾಕ್ಡೌನ್ ಅವಧಿಯನ್ನ ಜಿಲ್ಲಾಡಳಿತದಿಂದ ವಿಸ್ತರಿಸಲಾಗಿದೆ. ಇನ್ನು ದಿನಾಂಕ 31 ಹಾಗೂ ಜೂನ್ 1ರಂದು ಎರಡು ದಿನಗಳ ಕಾಲ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಅವಳಿ ಜಿಲ್ಲೆಗಳಾದ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಕೋವಿಡ್ ಸೋಂಕನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ಮೇ 31ರವರೆಗೆ ಕಠಿಣ ಲಾಕ್ಡೌನ್ ಹೇರಲಾಗಿತ್ತು. ಹೀಗೆ ದಿನಾಂಕ 29ರಂದು ಜಿಲ್ಲಾಡಳಿತ ನಡೆಸಿದ ಸಭೆಯಲ್ಲಿ ಜೂನ್ 7ರವರೆಗೆ ಲಾಕ್ಡೌನ್ ವಿಸ್ತರಿಸಲು ತೀರ್ಮಾನಿಸಲಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಚಿವ ಆನಂದ್ ಸಿಂಗ್ ರವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿನ ಪ್ರಮಾಣ ಕಡಿಮೆಯಾಗುತ್ತಿದೆ. ಲಾಕ್ಡೌನ್ ತೆರವುಗೊಳಿಸಿದ್ದಲ್ಲಿ ಸೋಂಕು ಮತ್ತೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾಗಿ ಜೂನ್ 7ರವರೆಗೆ ಅವಳಿ ಜಿಲ್ಲೆಗಳಲ್ಲಿ ಕಠಿಣ ಲಾಕ್ಡೌನ್ ವಿಧಿಸಲಾಗಿದೆ. ಇನ್ನು ದಿನಾಂಕ 31 ಹಾಗೂ ಜೂನ್ 1ರಂದು ಬೆಳಗ್ಗೆ 6ರಿಂದ 12 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಜೂನ್ 1ರ ಮಧ್ಯಾಹ್ನ 12ರ ನಂತರ ಯಥಾವತ್ತಾಗಿ ಜಿಲ್ಲೆಯಲ್ಲಿ ದಿನಾಂಕ 7ರವರೆಗೆ ಕಠಿಣ ಲಾಕ್ಡೌನ್ ಜಾರಿಯಲ್ಲಿರಲಿದೆ ಎಂದು ತಿಳಿಸಿದ್ದಾರೆ. ಈಗ ಮತ್ತೆ ನಾಳೆ ಮಂಡೇ ಟ್ಯೂಸ್ಡೇ ಬೆಳಗ್ಗೆ 6ರಿಂದ 12ರವರೆಗೆ ನಮ್ಮದು ರಿಲ್ಯಾಕ್ಸೇಷನ್ ಇದೆ. ರಿಲ್ಯಾಕ್ಸೇಷನ್ ಆದಮೇಲೆ ಮತ್ತೆ ಕಂಟಿನ್ಯೂ ಆಗಿ ನೋಡಿ, ಈಗ 7ನೇ ತಾರೀಕು ನಂತರ ಬಗ್ಗೆನೂ ತಾವು ಎಲ್ಲರಿಗೂ ಆತಂಕ ಇದೆ. ಆದರೆ 7ನೇ ತಾರೀಕಿನ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಇವತ್ತು ಕಡಿಮೆ ಆಗ್ತಾ ಇದೆ ಅಂಥೇಳಿ ನಾವು ಮೈ ಮರೆತು ಮತ್ತೆ ನಾವು ಏನಾದರೂ 7ನೇ ತಾರೀಕಿಂದ ನಾವು ರಿಲ್ಯಾಕ್ಸೇಷನ್ ಕೊಟ್ಟರೆ ಮತ್ತೆ ಹೆಚ್ಚಾಗುವಂಥ ಸಂಭವ ಐತಾ ಅನ್ನೋದು ಚರ್ಚೆ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಎಲ್ಲರೂ ಎಕ್ಸ್ಪರ್ಟ್ಸು ಇಲ್ಲ ಸರ್ ಈ ಮೈ ಮರೆತು ನಾವು ಇದನ್ನು ಏನಾದರೂ ರಿಲ್ಯಾಕ್ಸೇಷನ್ ಮಾಡಿದ್ರೆ ಕಷ್ಟ ಆಗುತ್ತೆ ಅನ್ನೋ ಒಂದು ಏನಾದರೂ ಅವ್ರ ವಿಚಾರಗಳು ತಂದರೆ ಖಂಡಿತವಾಗ್ಲೂ 7ನೇ ತಾರೀಕು ಆದಮೇಲೆ ನಾವು ಲಾಕ್ಡೌನನ್ನು ಮುಂದೆ ಹೊರಿಸ್ತೀವಿ ಅನ್ನೋದನ್ನು ನನ್ನ ಒಂದು ಆಲೋಚನೆಯಲ್ಲಿದೆ. ಇದು ಎಲ್ಲರ ಜೊತೆಗೆ DC ಅವರು ಮತ್ತು SP ಅವರು CEO ಅವರು ಮತ್ತು ನಮ್ಮ ಚೀಫ್ ಸೆಕ್ರೆಟರಿ ಅವರ ಜೊತೆಗೆ ಚರ್ಚೆ ಮಾಡಿ, ಹೆಲ್ತ್ ಸೆಕ್ರೆಟರಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಆ ರೀತಿ ಕಠಿಣವಾದಂಥ ಕ್ರಮ ತಗೋಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ನಾವು ಮುಂದೆ ಹೊರಿಸುವಂಥ ಕೆಲಸ ಮಾಡ್ತೀವಿ. ಕೋವಿಡ್ ಫ್ರಂಟ್ಲೈನ್ ವಾರಿಯರ್ಸ್ಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರಿಗೆ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳಲು ಪ್ರಥಮ ಆದ್ಯತೆ ನೀಡಲಾಗುತ್ತಿದೆ. ಹೀಗೆ ವಿದ್ಯುತ್ ಸರಬರಾಜು ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರನ್ನು ಕೋವಿಡ್ ಫ್ರಂಟ್ಲೈನ್ ವಾರಿಯರ್ಸ್ಗಳೆಂದು ಗುರುತಿಸಲಾಗಿದೆ. ಹೀಗೆ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಸ್ಥಳೀಯ ಜೆಸ್ಕಾಂ ಕಚೇರಿಗೆ ಆಗಮಿಸಿದ ಹೊಸಪೇಟೆ ತಾಲೂಕು ವೈದ್ಯಾಧಿಕಾರಿಗಳು, ಕಾರ್ಯಾಲಯದ ವೈದ್ಯರು ಹಾಗೂ ಸಿಬ್ಬಂದಿಗಳು ಜೆಸ್ಕಾಂ ಸಂಸ್ಥೆಯ ಅಧಿಕಾರಿಗಳಿಗೆ ಹಾಗೂ ನೌಕರರಿಗೆ ಕೋವಿಡ್ ಲಸಿಕೆ ಹಾಕುವಲ್ಲಿ ನಿರತರಾಗಿದ್ದಾರೆ. ಇನ್ನು ಇಂಧನ ಇಲಾಖೆಯನ್ನ ಫ್ರಂಟ್ಲೈನ್ ವಾರಿಯರ್ಸ್ಗಳೆಂದು ಪರಿಗಣಿಸಿದ ರಾಜ್ಯ ಸರ್ಕಾರಕ್ಕೆ ಹೊಸಪೇಟೆ ಜೆಸ್ಕಾಂನ ಪ್ರಭಾರಿ ಕಾರ್ಯನಿರ್ವಾಹಕ ಇಂಜಿನಿಯರ್ MS ಚಕ್ರವರ್ತಿರವರು ಅಭಿನಂದಿಸಿದ್ದಾರೆ. ಇಲ್ಲಿ ನಮ್ಮ ಜೆಸ್ಕಾಂ ಕಚೇರಿಯಲ್ಲಿ ಎಲ್ಲರಿಗೂ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಧನ್ಯವಾದ ಅರ್ಪಿಸಬೇಕು. ಯಾಕಂದರೆ ಇಲ್ಲಿ ನಮ್ಮ ಇಂಧನ ಇಲಾಖೆ ಎಂಪ್ಲಾಯೀಸ್ನೆಲ್ಲರನ್ನ ಫ್ರಂಟ್ಲೈನ್ ವಾರಿಯರ್ಸ್ ಅಂತ ಇಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಇವತ್ತಿನ ದಿವಸ ಇಲ್ಲೇ ನಮ್ಮೆಲ್ಲ ಎಂಪ್ಲಾಯೀಸ್ ಅನುಕೂಲ ಆಗಲಿ ಅಂತೇಳಿ ಸುಮಾರು ಒಂದು 100 ಮೆಂಬರ್ಸ್ ಇದ್ದಾರೆ. ಇನ್ನು ಬಾಕಿ ಫಸ್ಟ್ ಡೋಸ್ ಹಾಸ್ಕೊಂಡಿಲ್ಲ. ಅವ್ರಿಗೆಲ್ಲರಿಗೂ ಇವತ್ತಿನ ದಿವಸ ಅರೇಂಜ್ಮೆಂಟ್ ಮಾಡಿದ್ದೀವಿ.
हिंदे नौकर भवन कलू हंड्रेड मेबर्स वैक्सीन हाँ सो इवत दिवस हंड्रेड मेबर्स कवर मी नम एंप्लॉयीस इतने सुरक्षा अंत कार्यक्रम इवत दिवस हमको इतने नम वैद्याधिकारी तुम सहकार तुम धन्यवाद अदे रीति ಗಾಳಿ ಮಳೆ ಬಿಸಿಲು ಎನ್ನದೇ ವಿದ್ಯುತ್ ಸಂಪರ್ಕ ಸ್ಥಗಿತಗೊಂಡಲ್ಲಿ ಹಗಲಿರುಳು ಶ್ರಮಿಸಿಕೊಂಡು ಬರುತ್ತಿರುವ ಇಂಧನ ಇಲಾಖೆಯ ನೌಕರರನ್ನ ಫ್ರಂಟ್ಲೈನ್ ವಾರಿಯರ್ಸ್ಗಳೆಂದು ಸರ್ಕಾರ ನಮ್ಮನ್ನು ಗುರುತಿಸಿದ್ದಕ್ಕೆ ಧನ್ಯವಾದಗಳೆಂದು ಜೆಸ್ಕಾಂ ನೌಕರರ ಸಂಘದ ಕೇಂದ್ರ ಸಮಿತಿಯ ಸದಸ್ಯ ಹನುಮಂತಪ್ಪನವರು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ತಿಳಿಸಿದ್ದಾರೆ ಇಲ್ಲಿ ಹಿರಿಯ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ನಾವು ವಿದ್ಯುತ್ ಇಲಾಖೆಯ ನೌಕರರು ಕೋವಿಡ್ ಇರಲಿ अथवा इदेली मा इ गाड़ी तूफान अदरली हम नम नौकरस निर्वहिस्तर और फ्रंट फ्रंटन वारियर्स अंत गुर्त मान्य मुख्यमंत्री नम केंद्र समिति धन्यवाद अर्पस्त और नम नौकरण वैक्सीन को सदृढ़ सदर्भली इन के कड़ी ऐन तूफान अले नम नौकर सह कलू सह ना कल्स अंत निटली वैक्सीन बंदरतकू भाला अत्यमूल्य नम जीव उल्मात्र ना यारू रक्षण माक साध्य नम नौकर सदुपयोग पड़कोतार नमल ಹೊಸಪೇಟೆ सतम ईदूर जन नौकर अदरली आलरे वो 50% हाकसकोर इन 50% हाकसोर और कार्यक्रम हमको तालूकु हेल्थ आफीसर के धन्यवाद अर्पिस्ता नम केंद्र समिति धन्यवाद अर्पिस्ता नानु ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಪ್ರಥಮ ಅವಧಿಯನ್ನ ಪೂರೈಸಿ ಎರಡನೇ ಅವಧಿಯಲ್ಲಿ 2 ವರ್ಷ ಪೂರೈಸಿದೆ ಹೀಗೆ ನರೇಂದ್ರ ಮೋದಿ ನೇತೃತ್ವದಲ್ಲಿ 7 ವರ್ಷ ಆಡಳಿತವನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಕವಿತಾ ಈಶ್ವರ್ ಸಿಂಗ್ ರವರು ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಮೊಟ್ಟೆ ಹಾಗೂ ಹಣ್ಣು ವಿತರಿಸುವ ಮೂಲಕ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಶುಭ ಹಾರೈಸಿದ್ದಾರೆ ಹೀಗೆ ದಿನಾಂಕ 29ರಂದು ಸ್ಥಳೀಯ ಉಪವಿಭಾಗ ಮಟ್ಟದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸಿದ ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಕವಿತಾ ಈಶ್ವರ್ ಸಿಂಗ್ ರವರು ಇಲ್ಲಿನ ಒಳರೋಗಿಗಳಿಗೆ ಮೊಟ್ಟೆ ಹಣ್ಣು ಹಾಗೂ ಬಿಸ್ಕೆಟ್ ಪ್ಯಾಕೆಟ್ ವಿತರಿಸಿ ನಾನಾ ಕಾಯಿಲೆಗಳಿಂದ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ಬೇಗನೆ ಗುಣಮುಖರಾಗಲೆಂದು ಹಾರೈಸಿದರು ಅದೇ ರೀತಿ ಕೋವಿಡ್ ಸೋಂಕಿತರ ಪ್ರಾಣ ರಕ್ಷಣೆಗೆ ಹಗಲಿರುಳು ಶ್ರಮಿಸುತ್ತಿರುವ ವೈದ್ಯರು ಹಾಗೂ ಸಿಬ್ಬಂದಿಗಳ ಕಾರ್ಯ ಸ್ವಾಗತಾರ್ಹವೆಂದು ತಿಳಿಸಿದ ಕವಿತಾ ಈಶ್ವರ್ ಸಿಂಗ್ ರವರು ಪ್ರತಿಯೊಬ್ಬರು ಕೋವಿಡ್ ನಿರ್ಮೂಲನೆಗೆ ಸಹಕರಿಸುವಂತೆ ಕರೆ ನೀಡಿದರು ನಮ್ಮ ಮೋದಿಜಿದು 2ನೇ ಅಲೆ ಮತ್ತೆ 2 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಅದಕ್ಕೆ ನಾವು ಇದು ನಮ್ಮದು ಸೇವೆ ಇಲ್ಲಿ ಸಲ್ಸಕ್ ಬಂದಿದ್ದೀನಿ ಇದು ಕೋವಿಡ್ ಮಹಾಮಾರಿನ ತಡೆ ಕಟ್ಟಲಿಸಕ್ಕೆ ನಾವು ಪ್ರತಿ ಗ್ರಾಮೀಣ ಜಾಗಿಗೆ ಹೋಗಿ ಸ್ಯಾನಿಟೈಸ್ ಮಾಡ್ತಾ ಇದ್ದೀವಿ ಆಮೇಲೆ ಅಲ್ಲಿ ಜನಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಲಸಿಕೆ ತಗೋಬೇಕು ಸೋಶಿಯಲ್ ಡಿಸ್ಟೆನ್ಸ್ ನ ಮೇಂಟೇನ್ ಮಾಡಬೇಕು ಮಾಸ್ಕ್ ನ ಹಾಕಬೇಕು ನಾವು ಯಾ ತರ ನಾವು ಕೇರ್ ತಗೋಬೇಕು ಯಾಕಂದ್ರೆ ಇದು 2ನೇ ಅಲೆ ಏನಿದೆ 2ನೇ ವೇವ್ ಏನಿದೆ ಇದು ತುಂಬಾ ಡೇಂಜರಸ್ ಇದೆ ಕೋವಿಡ್ ಅಲ್ಲಿ ಒಂದು ದೊಡ್ಡ ಆಧಾರ ಸ್ತಂಭ ಅಂದ್ರೆ ನಮ್ಮ ಡಾಕ್ಟರ್ಸ್ ನಮ್ಮ ಸಿಸ್ಟರ್ಸ್ ನಮ್ಮ ನರ್ಸಸ್ ನಮ್ಮ ಸಿಬ್ಬಂದಿ ಆರೋಗ್ಯ ಸಿಬ್ಬಂದಿ ಎಲ್ಲರ ಯಾರು ಯಾರು ಕೋವಿಡ್ ಗೋಸ್ಕರ ಕೆಲಸ ಮಾಡ್ತಾ ಇದ್ದಾರ ಶವ ಸಂಸ್ಕಾರ ಮಾಡ್ತಾ ಇದ್ದಾರ ಎಲ್ಲರಿಗೆ ನಾನು ಮನಸಿಂದ ಕೃತಜ್ಞತೆ ಸಲ್ಲಿಸ್ತಾ ಇದೀನಿ ಇವತ್ತು ನಾವು ಇವರಿಗೆ ಡಾಕ್ಟರ್ಸ್ ಗೆ ಕೂಡ ನಾವು ಫ್ರೂಟ್ಸ್ ವಿತರಣೆ ಮಾಡಿದೀವಿ ಅದೇ ರೀತಿ ಕೋವಿಡ್ ಪೇಷಂಟ್ಸ್ ಯಾರು ಇಲ್ಲಿ ಅಷ್ಟಿಗೆ ಎಷ್ಟೋ ಜನ ಇಲ್ಲಿ ಸೀರಿಯಸ್ ಇದ್ದಾರ ಕೆಲವು ಜನ ನಾರ್ಮಲ್ ಇದ್ದಾರ ಆಕ್ಸಿಜನ್ ಬೆಡ್ ಅಲ್ಲಿ ಇದ್ದಾರ ಅವರು ಎಲ್ಲರೂ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಕಾಯಿಲೆಯಿಂದ ಹೊರಗಡೆ ಬರಬೇಕು ಅಂತ ಅದಕ್ಕೆ ಅವರಿಗೋಸ್ಕರ ನಾವು ಫ್ರೂಟ್ಸ್ ಮತ್ತು ಬಿಸ್ಕೆಟ್ಸ್ ವಿತರಣೆ ಮಾಡಕ್ಕೆ ಬಂದೀವಿ ಆಮೇಲೆ ಆ ದೇವರ ಅವರಿಗೆ ಶಕ್ತಿ ಕೊಡ್ಲಿ ಜಲ್ದಿ ಅವರದು ಕಾಯಿಲೆ ಅವರು ವಾಸಿ ಆಗಲಿ ಅಂತ ಹೇಳ್ತಾ ಆಮೇಲೆ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಬಿಜೆಪಿ ವರ್ಕರ್ಸ್ ಏನಿದಾರ ಮೆಂಬರ್ಸ್ ಏನಿದಾರ ಕಾರ್ಯಕರ್ತರು ಏನಿದಾರ ಎಲ್ಲರೂ ಸೇವೆನೂ ಸಲ್ಲಿಸ್ತಾ ಇದ್ದಾರ ಇವತ್ತು ನಾಳೆಗೆ ಅದಕ್ಕೆ ನಮ್ಮ ಮೋದಿಜಿಗೆ ಇನ್ನ ಅವರದು ರೂಲಿಂಗ್ ಪೀರಿಯಡ್ ಸ್ಟ್ರಾಂಗ್ ಆಗಲಿ ಅಂತ ನಾನು ದೇವರಿಗೆ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಅದೇ ರೀತಿ ನಾವು ಈ ಕಾಯಿಲೆಯಿಂದ ಜಲ್ದಿ ನಮಗೆ ಹೊರಗಡೆ ಜಲ್ದಿ ನಾವು ಬರಬೇಕು ಜಲ್ದಿ ಹೊರಗಡೆ ಬರಬೇಕು ಆಮೇಲೆ ಈ ಕಾಯಿಲೆಯಿಂದ ನಮಗೆ ಜಲ್ದಿ ಮುಕ್ತಿ ಸಿಗಬೇಕು ಅಂತ ಆ ದೇವರಿಗೆ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಕವಿತಾ ಈಶ್ವರ್ ಸಿಂಗ್ ರವರ ಆರೋಗ್ಯಕರ ಸೇವೆಗೆ ವೈದ್ಯರು ಅಭಿನಂದನೆ ತಿಳಿಸಿದರು ಇವತ್ತಿನ ದಿನ ಮೇಡಂ ಕವಿತಾ ಈಶ್ವರ್ ಸಿಂಗ್ ಮೇಡಂ ಬಂದು ಇಲ್ಲಿ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ
ಹಣ್ಣು ಬಿಸ್ಕೆಟ್ ಮತ್ತು ಎಗ್ಗನ್ನು ಕೊಟ್ಟಿದ್ದಾರೆ ಮತ್ತು ಕೋವಿಡ್ ಪೇಷಂಟ್ಸ್ಗೂ ಬಿಸ್ಕೆಟ್ ಹಣ್ಣು ಎಗ್ಗನ್ನು ಕೊಟ್ಬಿಟ್ಟು ಅವ್ರು ಜಲ್ದಿ ಚೇತರಿಕೆ ಆಗಬೇಕಂತ ಇದನ್ನು ಮಾಡಿದ್ದಾರೆ. ಅವರ ಸೇವೆಗೆ ನಮ್ಮ ಹಾಸ್ಪಿಟಲ್ ವತಿಯಿಂದ ನಮ್ಮ ಎಲ್ಲ ಸಿಬ್ಬಂದಿ ವತಿಯಿಂದ ನಾನು ಕೃತಜ್ಞತೆ ಹೇಳಿ. ಅದೇ ರೀತಿ ಬಿಜೆಪಿ ಎಸ್ಟಿ ಮೋರ್ಚಾದಿಂದ ಕೂಡ ನಿರ್ಗತಿಕರಿಗೆ ಹಾಗೂ ರೋಗಿಗಳಿಗೆ ಆಹಾರದ ಪ್ಯಾಕೆಟ್ ನೀಡುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಆಡಳಿತಕ್ಕೆ ಶುಭ ಹಾರೈಸಿದ್ದಾರೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸರ್ಕಾರ 7 ವರ್ಷ ಪೂರ್ಣಗೊಳ್ಳುತ್ತಾ ಬಂದಿದೆ. ಆ ಕಾರಣದಿಂದ ಸ್ವಯಂ ಪ್ರೇರಿತವಾಗಿ ನಾವು ಇವತ್ತು ಬೀದಿ ಬದಿ ಇರುವಂಥ ನಿರ್ಗತಿಕರಿಗೂ ಹಾಗೂ 60 ವಾಸಿಗೆ ಇರುವಂಥ COVID-19 ರೋಗಿಗಳಿಗೂ ಆಹಾರ ವಿತರಣೆ ಕಾರ್ಯಕ್ರಮ ಮಾಡಿದ್ವಿ. ಹಾಗೂ ಮತ್ತು ಮುಖ್ಯವಾಗಿ ನಾವು ತಿಳ್ಕೊಬೇಕಾದ ಏನಂದ್ರಪ್ಪ ಅಂದರೆ, ದಯವಿಟ್ಟು ಯಾರು ವಿನಾಕಾರಣ ಹೊರಗೆ ಬರಬೇಡಿ, ದಯವಿಟ್ಟು ಮಾಸ್ಕ್ ಧರಿಸಿ, ಹ್ಯಾಂಡ್ ಗ್ಲೌಸ್ ಸ್ಯಾನಿಟೈಸರ್ ದಯವಿಟ್ಟು ಸ್ಯಾನಿಟೈಸ್ ಮಾಡಿಕೊಳ್ಳಿ, ವಿನಾಕಾರಣ ಯಾವುದೇ ಹೊರಗೆ ಬರ್ತಾ ತಿರುಗಾಡೋದು ಮಾಡಬೇಡಿ. ಇವತ್ತು ನಮ್ಮ ವಿಜಯನಗರ ಜಿಲ್ಲೆ ಬಡ ಜನಪ್ರಿಯ ಸಚಿವರು ಆನಂದ್ ಸಿಂಗ್ ಅವರು ನಮ್ಮ ಜಿಲ್ಲೆಯ ಮತ್ತು ನಮ್ಮ ವಿಜಯನಗರ ಕ್ಷೇತ್ರದ ಪ್ರತಿಯೊಬ್ಬರ ಒಳಿತಿಗಾಗಿ ಅವರು ಹಗಲು ಇರಲು ಶ್ರಮ ಪಡ್ತಿದ್ದಾರೆ. ನಾವು ಅದಕ್ಕೆ ಸಹಕಾರ ಕೊಡೋಣ್ರಿ. ವಿನಾಕಾರಣ ಹೊರಗೆ ಬಂದು ಅಡ್ಡಾಡೋದಕ್ಕಿನ್ನ ಅವರು ಏನಂತೆ, ಇವತ್ತು ಲಾಕ್ಡೌನ್ ಅನ್ನ ಈ ಕೋವಿಡ್ ಅಮ್ಮ ಮಹಾಮಾರಿನ ತೋಳಿಸೋಕ್ಕಾಗಿ ಲಾಕ್ಡೌನ್ ಆಗಿದೆ. ಆದರೆ ನಾವು ಎಷ್ಟು ನಮ್ಮ ಆರೋಗ್ಯ ನಾವು ಸುರಕ್ಷಿತಕ್ಕಾಗಿ ನಾವು ಹೊರಗಡೆ ತಿರುಗಲಾರ್ದೆ ನಮ್ಮ ಆರೋಗ್ಯವಾಗಿ ಮಾಸ್ಕ್ ಧರಿಸ್ಕೊಂಡು ನಾವು ಇರೋದ್ರಿಂದ ಇವತ್ತು ಆರೋಗ್ಯ ಇಲಾಖೆಗೂ ಮತ್ತು ಪೊಲೀಸ್ ಇಲಾಖೆಗೂ ಹಾಗೂ ನಮ್ಮ ಕೋವಿಡ್ ನಿರಂತರವಾಗಿ ಹೋರಾಡುತ್ತಿರುವಂಥ ಕೋವಿಡ್ ವಾರಿಯರ್ಸ್ಗೆ ಎಲ್ಲರಿಗೂ ಸಹಕಾರ ಕೊಟ್ಟಂಥ, ನಾವು ಅವರು ಹೇಳಿದಂಥ ಮಾರ್ಗಸೂಚಿಗಳನ್ನ ಪಾಲಿಸೋಣ. ದಯವಿಟ್ಟು ಈ ಮಾರ್ಗಸೂಚಿ ಪ್ರಕಾರ ನಾವು ಪಾಲನೆ ಮಾಡೋಣ. ಇವತ್ತಿನ ದಿವಸ ನಮ್ಮ ನರೇಂದ್ರ ಮೋದಿಯವರು ಈ ಇಡೀ ದೇಶಾದ್ಯಂತ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯವಾಗಿ ನಡೆಯುವಂಥ ಈ ಕೋವಿಡ್ ಇದ್ರ ಬಗ್ಗೆ ಭಾಳ ಶ್ರಮ ವಹಿಸ್ತಿದ್ದಾರೆ. ನಮ್ಮ ರಾಜ್ಯ ಸರ್ಕಾರವೂ ಭಾಳ ಶ್ರಮ ತಗೊತಿದೆ. ನಾವು ಆ ಒಂದು ಕೋವಿಡ್ ಒಂದು ನಿಯಮಗಳನ್ನ ಪಾಲಿಸೋದ್ರಿಂದ ನಾವು ಈ ಕೋವಿಡ್ ಮಹಾಮಾರಿಯನ್ನು ತೋಳಿಸೋಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಮತ್ತೊಮ್ಮೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಚಿವರು ಮತ್ತು ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ತಾಲೂಕಾಡಳಿತ ಹಾಗೂ ನಮ್ಮ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಕೊಡುವಂಥ ಮಾರ್ಗಸೂಚಿಗಳನ್ನ ಪಾಲಿಸೋಣ, ಅದನ್ನು ನಡ್ಕೊಳ್ಳೋಣ. ದಯವಿಟ್ಟು ಮಾಸ್ಕ್ ಧರಿಸುವ ಮೂಲಕ ಮತ್ತು ಹ್ಯಾಂಡ್ ಸ್ಯಾನಿಟೈಸ್ ಮಾಡುವ ಮೂಲಕ ಇದನ್ನು ಪಾಲನೆ ಮಾಡೋಣ ಅನ್ನೋ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಿದ್ದೀನಿ. ಅವಳಿ ಜಿಲ್ಲೆಗಳಲ್ಲಿನ ಕೋವಿಡ್ ಸೋಂಕಿತರಿಗೆ ಬಳ್ಳಾರಿ ಹಾಗೂ ತೋರಣಗಲ್ಲು 1,000 ಹಾಸಿಗೆಯ ತಾತ್ಕಾಲಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹೀಗೆ ಸಚಿವ ಆನಂದ್ ಸಿಂಗ್ ರವರು ಜಿಲ್ಲಾಡಳಿತ ಹಾಗೂ ಆರೋಗ್ಯಾಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದು ಕೋವಿಡ್ ಸೋಂಕಿತರ ಚೇತರಿಕೆ ಕುರಿತು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಹೀಗೆ ಸಚಿವ ಆನಂದ್ ಸಿಂಗ್ ರವರು ದಿನಾಂಕ 29ರಂದು ಬಳ್ಳಾರಿಯ ಸರ್ಕಾರಿ ದಂತ ಮಹಾವಿದ್ಯಾಲಯದಲ್ಲಿನ ಕೋವಿಡ್ ಕೇರ್ ಸೆಂಟರ್ಗೆ ಭೇಟಿ ನೀಡಿದ್ದರು. ಈ ವೇಳೆ ಕೋವಿಡ್ ಸೋಂಕಿತರಿಗಾಗಿ ಅಳವಡಿಸಲಾಗಿರುವ 6 ಕಿಲೋಲೀಟರ್ ಸಾಮರ್ಥ್ಯ ಹೊಂದಿರುವ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಯೂನಿಟ್ ಅನ್ನು ಉದ್ಘಾಟಿಸಿದರು. ನಂತರ ಇಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕೋವಿಡ್ ಸೋಂಕಿತರೊಂದಿಗೆ ಚರ್ಚಿಸಿ ಆಸ್ಪತ್ರೆಯ ಸೌಕರ್ಯ ಹಾಗೂ ಊಟದ ಕುರಿತು ಮಾಹಿತಿ ಪಡೆದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅವಳಿ ಜಿಲ್ಲೆಗಳಲ್ಲಿ ಸದ್ಯ ಸೋಂಕಿತರ ಪ್ರಮಾಣ ಕಡಿಮೆ ಆಗ್ತಿದೆ. ಕೋವಿಡ್ ಸೋಂಕಿತರು ಈ ಹಿಂದೆ ಐಸಿಯು ಹಾಗೂ ವೆಂಟಿಲೇಟರ್ಸ್ಗಳಿಗಾಗಿ ಕಾಯಬೇಕಿತ್ತು. ಈಗ ಪರಿಸ್ಥಿತಿ ಬದಲಾಗಿದೆ. ಈಗಾಗಲೇ 25 ಹೊಸ ವೆಂಟಿಲೇಟರ್ಸ್ಗಳನ್ನು ಖರೀದಿಸಲಾಗಿದೆ. ಸೋಂಕಿತರು ಆತಂಕ ಪಡಬೇಕಾದ ಅವಶ್ಯವಿಲ್ಲ. ಇನ್ನು 3ನೇ ಅಲೆ ತಡೆಯುವ ನಿಟ್ಟಿನಲ್ಲಿ ಬಳ್ಳಾರಿಯಲ್ಲೇ 50 ವೆಂಟಿಲೇಟರ್ಸ್ನ ಬೆಡ್ ಅಳವಡಿಸಲಾಗುವುದು. ಜೊತೆಗೆ ತಾಲೂಕು ಕೇಂದ್ರಗಳಲ್ಲಿ 5-10 ವೆಂಟಿಲೇಟರ್ಸ್ಗಳನ್ನು ಹಾಗೂ ಆಕ್ಸಿಜನ್ ಸಿಲಿಂಡರ್ಸ್ ಅಳವಡಿಸಲು ಈಗಿನಿಂದಲೇ ಜಿಲ್ಲಾಡಳಿತದಿಂದ ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಬಹಳಷ್ಟು ಸೋಂಕಿತರು ಕಡಿಮೆ ಆಗ್ತಾ ಇದ್ದಾರೆ. ಯಾಕಂದರೆ ಒಂದು ವಾರದ ಹಿಂದೆ ವೇಟಿಂಗ್ ಲಿಸ್ಟ್ನಲ್ಲಿ 88, 75, 60 ಈ ರೀತಿ ICU ಮತ್ತು ವೆಂಟಿಲೇಟರ್ಸ್ಗೆ ವೇಟಿಂಗ್ ಲಿಸ್ಟ್ ಇರ್ತಾ ಇತ್ತು. ಇವತ್ತು ನಾವು ಮತ್ತೆ ಒಂದು 25 ವೆಂಟಿಲೇಟರ್ಸ್ ಹೊಸದಾಗಿ ತರಿಸಿದ್ದೀವಿ. ಈಗ ಆಲ್ರೆಡಿ ಇನ್ಸ್ಟಾಲೇಷನ್ ಆಗಿದೆ. ಡಿಸ್ಟಿಕ್ ಹಾಸ್ಪಿಟಲ್ನಲ್ಲಿ 10, ವಿಮ್ಸ್ನಲ್ಲಿ 10, ಒಂದು 5 ಸಂಜೀವಿನಿನಲ್ಲಿ ಇನ್ನು 2-3 ದಿವಸದಲ್ಲಿ ಇನ್ನೂ ಒಂದು ಅದು ಇನ್ಸ್ಟಾಲೇಷನ್ ಆಗುತ್ತೆ. ಆದರೆ ಇವತ್ತಿನವರೆಗೆ ನಮ್ಮ ಹತ್ರ
ಬೆಳಗ್ಗೆ 7 ವೆಂಟಿಲೇಟರ್ಸ್ ಖಾಲಿ ಇದೆ ಆದರೆ ಈಗೇನೋ 4-5 ಬಂದು ಮತ್ತೆ ಫುಲ್ ಆಗಿದೆ ಆದರೆ ಈಗ ಯಾರಿಗೂ ಆತಂಕ ಬೇಕಾಗಿಲ್ಲ ವೆಂಟಿಲೇಟರ್ಸ್ ಶಾರ್ಟೇಜ್ ಇದೆ ಅನ್ನೋದಕ್ಕೆ ಆದರೂ ಈ ಪ್ಯಾಂಡೆಮಿಕ್ ನಲ್ಲಿ ಒಂದೊಂದು ಸತಿ ಬಹಳ ಹೆಚ್ಚಿಗೆ ಬಂದಾಗ ನಮ್ಮ ಹತ್ರ ಇರತಕ್ಕಂತ ವೆಂಟಿಲೇಟರ್ಸ್ ಹೋದ ಸತಿ ಬಹಳ ಶಾರ್ಟೇಜ್ ಇರೋದ್ರಿಂದ ಮತ್ತೆ ಹೊಸದಾಗಿ ತರಿಸಿರೋದ್ರಿಂದ ಇವತ್ತು ಜನರು ಆತಂಕಕ್ಕೆ ಒಳಗಾಗಬಾರದು ವೆಂಟಿಲೇಟರ್ಸ್ ಈಗ ಬೆಳಗ್ಗೆ ನಾನು ಜಿಂದಾಲ್ಗೆ ಹೋಗಿದ್ದೆ ಈಗ 126 ಜನ ಇದ್ದಾರೆ ಅಲ್ಲಿ ಎಲ್ಲರೂ ಬಹಳ ಚೆನ್ನಾಗಿದ್ದಾರೆ ಅಲ್ಲಿ ಇರತಕ್ಕಂತ ರೋಗಿಗಳ ಜೊತೆ ನಾನು ಸಂಪರ್ಕ ಮಾಡಿದೆ ಆಮೇಲೆ ಮುಂದೆ ಬರುವಂತ ಅದಕ್ಕೆ ನಮ್ಮ ಏನು ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಸುಮಾರು ಮಕ್ಕಳಿಗೆ ಆಗಿ ಒಂದು 50 ವೆಂಟಿಲೇಟರ್ಸ್ ಯಾಕಂದ್ರೆ ಇಲ್ಲಿ ಇರತಕ್ಕಂತ ಡಾಕ್ಟರ್ ತಜ್ಞರು ಏನಿದ್ದಾರೆ ಎಕ್ಸ್‌ಪರ್ಟ್ಸ್ ಹೇಳಿರೋದ್ರಿಂದ ಒಂದು 50 ವೆಂಟಿಲೇಟರ್ಸ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಒಂದು ಹರ್ಪನಹಳ್ಳಿ ಮತ್ತೆ ಪ್ರತಿಯೊಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ ನಲ್ಲಿ 5-10 ಮಕ್ಕಳಿಗೆ ವೆಂಟಿಲೇಟರ್ಸ್ ಮೂರನೇ ಅಲೆಗೆ ನಾಳೆ ಅಕಸ್ಮಾತ್ ಬಂದಾಗ ನಾವು ಈ ಎರಡನೇ ಅಲೆನಲ್ಲಿ ಯಾವ ರೀತಿ ನಾವೆಲ್ಲ ಬಹಳಷ್ಟು ಪ್ಯಾನಿಕ್ ಆಗಿಬಿಟ್ಟಿದೀವು ಮೂರನೇ ಅಲೆನಲ್ಲಿ ಮಕ್ಕಳಿಗೆ ಬರುತ್ತೆ ಅನ್ನೋ ಒಂದು ಏನು ತಜ್ಞರು ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಯಾವ ರೀತಿ ತಡೆ ಹಿಡಿಬೇಕು ಅನ್ನೋ ವಿಚಾರಗಳು ಚರ್ಚೆ ಮಾಡಿ ಜಿಲ್ಲೆನಲ್ಲಿ 50 ಆದರೆ ನಾವು ಅದರಲ್ಲಿ ಏನು ಬಹಳಷ್ಟು ಬದಲಾವಣೆ ಮಾಡೋದು ಬೇಕಾಗಿಲ್ಲ ನಮ್ಮ ಹತ್ರ ಇರತಕ್ಕಂತ ಆಕ್ಸಿಜನ್ ಬೆಡ್ಗಳಲ್ಲಿ ಸುಮಾರು ಈಗ ನಾವು ಒಂದು ಉದಾಹರಣೆಗೆ ಹೇಳ್ತೀನಿ 200 ಬೆಡ್ ಇದ್ದಾವೆ ಅದರಲ್ಲಿ ಒಂದು 50 ಬೆಡ್ ಮಕ್ಕಳಿಗೆ ಮಾಡಬಹುದು ಏನು ಸೇಮ್ ಫೆಸಿಲಿಟಿ ಬೇಕು ಆದರೆ ಮಾಸ್ಕ್ಸ್ ಮಕ್ಕಳಿಗೆ ಬೇಕಾದಂತ ಸೈಜ್ಗಳಿಗೆ ಈಗಲೇ ನಾವು ಸುಮಾರು 500-1000 ಮಾಸ್ಕ್ಗಳನ್ನು ತಂದು ಇಟ್ಕೊಂಡು ಅದನ್ನು ಮಕ್ಕಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಆಕ್ಸಿಜನ್ ಪ್ರತಿಯೊಂದು ತಾಲೂಕಿನಲ್ಲಿ ಆಕ್ಸಿಜನ್ನು ಸಿಲಿಂಡರ್ಸ್ ಪ್ರಾಕ್ಸರ್ ಮುಖಾಂತರ ಅದನ್ನು ಈಗ ಶಾರ್ಟ್ಲಿ ಇನ್ನು ಒಂದು ವಾರದ 10 ದಿವಸದ ಒಳಗಡೆ ಟೆಂಡರ್ ಕಾಲ್ ಫಾರ್ ಮಾಡ್ತಾ ಇದ್ದೀವಿ ಅಲ್ಲಿ 3KL ಬೇಕಾ 6KL ಬೇಕಾ ಅನ್ನೋದನ್ನು ಚರ್ಚೆ ಮಾಡಿ ಅದನ್ನು ಆದಷ್ಟು ಬೇಗ ನಾವು ಕಾರ್ಯರೂಪಕ್ಕೆ ಬರುವಂತ ಕೆಲಸ ಮಾಡ್ತಾ ಇದ್ದೀವಿ ತುಂಗಭದ್ರಾ ಕನ್ನಡ ದಿನಪತ್ರಿಕೆ ಪ್ರಾರಂಭಗೊಂಡು 100 ದಿನಗಳು ಸಂದಿವೆ 100 ದಿನಗಳ ಸವಿ ನೆನಪಿನಾರ್ಥ ಇದೇ ಪತ್ರಿಕೆಯ ಜಿಲ್ಲಾ ಪತ್ರಕರ್ತ ಹುಲಗಪ್ಪನವರು ನಿರ್ಗತಿಕರಿಗೆ ಹಾಗೂ ಕೋವಿಡ್ ಫ್ರಂಟ್ಲೈನ್ ವಾರಿಯರ್ಸ್ಗಳಿಗೆ ಊಟದ ಪ್ಯಾಕೆಟ್ ಹಾಗೂ ನೀರಿನ ಬಾಟಲ್ ನೀಡುವ ಮೂಲಕ ತುಂಗಭದ್ರಾ ಕನ್ನಡ ದಿನಪತ್ರಿಕೆಯ 100ನೇ ದಿನದ ಆಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಿದರು ನಿತ್ಯವೂ ನೈಜ ಸಂಗತಿಯ ಸುದ್ದಿಯನ್ನ ಮನೆ ಬಾಗಿಲಿಗೆ ತಲುಪಿಸಿಕೊಂಡು ಬರುತ್ತಿರುವ ತುಂಗಭದ್ರಾ ಕನ್ನಡ ದಿನಪತ್ರಿಕೆ ಪ್ರಾರಂಭಗೊಂಡು 100 ದಿನಗಳು ಸಂದಿವೆ ಹಾಗಾಗಿ ಕೋವಿಡ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಂಕಷ್ಟದಲ್ಲಿ ಸಿಲುಕಿರುವ ನಿರ್ಗತಿಕರಿಗೆ ಭಿಕ್ಷುಕರಿಗೆ ಹಾಗೂ ರೋಗಿಗಳ ಸಹಾಯಕರಿಗೆ ಊಟದ ಪ್ಯಾಕೆಟ್ ಜೊತೆಗೆ ನೀರಿನ ಬಾಟಲ್ ನೀಡುವ ಮೂಲಕ ಹಸಿವು ನೀಗಿಸಲು ಮುಂದಾಗಿದೆ ಈ ಭಾಗವಾಗಿ ನಗರದ ವಿವಿಧ ಏರಿಯಾಗಳಲ್ಲಿ ಸಂಚರಿಸಿ ನಿರ್ಗತಿಕರಿಗೆ ಭಿಕ್ಷುಕರಿಗೆ ರೋಗಿಗಳ ಸಹಾಯಕರಿಗೆ ಸೇರಿದಂತೆ ಕೋವಿಡ್ ಫ್ರಂಟ್ಲೈನ್ ವಾರಿಯರ್ಸ್ಗಳಿಗಾಗಿ ಹಗಲಿರುಳು ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರಿಗೆ ಊಟದ ಪ್ಯಾಕೆಟ್ ಹಾಗೂ ನೀರಿನ ಬಾಟಲ್ ನೀಡುವ ಮೂಲಕ ಪತ್ರಿಕೆಯ 100ನೇ ದಿನದ ಆಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇನ್ನು ಸಾಮಾಜಿಕ ನ್ಯಾಯ ಒದಗಿಸುವುದೇ ಪತ್ರಿಕೆಯ ಮುಖ್ಯ ಉದ್ದೇಶವಾಗಿದೆ ಈ ಭಾಗವಾಗಿ 100ನೇ ದಿನದ ಆಚರಣೆ ಹಿನ್ನೆಲೆಯಲ್ಲಿ ನಿರ್ಗತಿಕರಿಗೆ ಊಟದ ಪ್ಯಾಕೆಟ್ ಹಾಗೂ ನೀರಿನ ಬಾಟಲ್ ನೀಡಲಾಗಿದೆ ಎಂದು ತುಂಗಭದ್ರಾ ಕನ್ನಡ ದಿನಪತ್ರಿಕೆಯ ವಿಜಯನಗರ ಜಿಲ್ಲಾ ಪತ್ರಕರ್ತ ಹುಲಗಪ್ಪನವರು ತಿಳಿಸಿದ್ದಾರೆ ಇಂದು ನಮ್ಮ ತುಂಗಭದ್ರಾ ದಿನಪತ್ರಿಕೆ 100 ದಿನಗಳ ಕಾಲ ಸತತವಾಗಿ ಪೂರೈಸಿದೆ ಸಾಮಾಜಿಕ ವಿಷಯಗಳನ್ನು ಬಡಜನತೆಯ ಮತ್ತು ರಾಜಕಾರಣಿಗಳ ಮತ್ತು ಹಲವಾರು ಅಧಿಕಾರಿಗಳ ವಿಚಾರಗಳನ್ನು ತೆಗೆದುಕೊಂಡು ಈ ಪತ್ರಿಕೆ ಮುನ್ನಡೀತಾ ಇದೆ ಎಲ್ಲ ವಿಜಯನಗರ ಜಿಲ್ಲೆಯ ಮಹಾಜನತೆಯ ಒಂದು ಆಶೀರ್ವಾದದಿಂದ ಅವರ ಒಂದು ಸಹಾಯದಿಂದ ಇವತ್ತು ಈ ಪತ್ರಿಕೆ ಬೆಳಿಲಿಕ್ಕೆ ಕಾರಣವಾಗಿದೆ ಇದೇ ಸಂದರ್ಭದಲ್ಲಿ ನಮ್ಮ ತುಂಗಭದ್ರ ದಿನಪತ್ರಿಕೆಯ 100 ದಿನದ ಸಂಭ್ರಾಚರಣೆಯ ಸಂದರ್ಭದೊಳಗೆ ನಾವು ಇವತ್ತು ನಿರ್ಗತಿಕರಿಗೆ ಬಡವರಿಗೆ ಮತ್ತು ಕೊರೋನಾ ವಾರಿಯರ್ಸ್ಗೆ ಇವತ್ತು ನಾವು ಊಟವನ್ನು ಮತ್ತು ನೀರನ್ನು ನೀಡುವಂಥ ಒಂದು ಸಂದರ್ಭವನ್ನು ಕೂಡ ನಾವೆಲ್ಲರೂ ವ್ಯವಸ್ಥೆ ಮಾಡಿಕೊಂಡಿದ್ವಿ ಅದೇ ಪ್ರಕಾರವಾಗಿ ಹೊಸಪೇಟೆ ನಗರದಾದ್ಯಂತ ಸಂಚರಿಸಿ ನಾವೆಲ್ಲರೂ ಮುಟ್ಟಿಸುವುದರ ಮೂಲಕ ನಮ್ಮ ಪತ್ರಿಕೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅಂತೇಳಿ ಮುಂದಿನ ದಿನಮಾನಗಳಲ್ಲಿ ಕೂಡ ನಮ್ಮ ಪತ್ರಿಕೆಗೆ ಯಾವುದೇ ಸಮಸ್ಯೆಗಳು ಕಂಡು ಬಂದಲ್ಲಿ ಆ ಸಮಸ್ಯೆಗಳನ್ನು ನೇರವಾಗಿ ಬರೆಯುವಂಥ ಮತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸುವಂಥ ಮೂಲಕ ನಮ್ಮ ಪತ್ರಿಕೆ ಕೆಲಸವನ್ನು ಮಾಡುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಂದು ನನ್ನ ಜೊತೆಗೆ ನಮ್ಮ ಪತ್ರಿಕೆಯ ಸಹಯೋಗಿಗಳು ಮತ್ತು ನನಗೆ ಸಹಾಯಕರಾಗಿ ನಿಂತಕ್ಕಂಥ ನನ್ನೆಲ್ಲ ಸ್ನೇಹಿತರು ಮತ್ತು ತಮ್ಮಂದಿರು ಅಣ್ಣಂದರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ
विजयनगर जिले महाजनते मुद्दे दिनमान कूड़ा नम पत्रे बेयोदे कारणीभूतर आंत सदर्भत नुग्ते नमस्कार निधन वार्ते कोविड सोंकु तगुली बल्लारी चिकित्से पड़ियुत्तिद्द नगरद 45 वर्षद क्यारोलिन लूजिया स्मिथ एंब सहोदरी दिनांक 29 रंदु चिकित्से फलकारियागदे सावीडागिद्दारे। मृतरु कांग्रेस पक्षद राज्य महिला घटकद कार्यदर्शिगळागि कार्यनिर्वहिसुत्तिद्दरु। जोतेगे होसपेटेय जननी महिला सबलीकरण समितिय खजांचिगळागि कार्यनिर्वहिसुत्तिद्दरु। ಜೊತೆಗೆ ತಾಲೂಕು ಆಡಳಿತ ಕೈಗೊಂಡಿದ್ದ ಕೋವಿಡ್ ಸಮೀಕ್ಷೆ ಕಾರ್ಯದಲ್ಲಿ ಸ್ವಯಂ ಸೇವಕರಾಗಿ ಗುರುತಿಸಿಕೊಂಡು ಸಾರ್ವಜನಿಕರಲ್ಲಿ ಕೋವಿಡ್ ಕುರಿತು ಜಾಗೃತಿ ಮೂಡಿಸುತ್ತಿದ್ದರು. ದುರದೃಷ್ಟವೆಂದರೆ ಕ್ಯಾರೋಲಿನ್ ರವರ ಸಾವಿನ ಮೊದಲನೇ ದಿನದಂದು ಈಕೆಯ ಸಹೋದರ ಸಾವಿನೋ ಸ್ಮಿತ್ ಕೋವಿಡ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ. ಮಾರನೇ ದಿನದಂದು ಕ್ಯಾರೋಲಿನ್ ಸಾವನ್ನಪ್ಪಿದ್ದಾರೆ. ಹೀಗೆ ಮೃತರ ಆತ್ಮಕ್ಕೆ ಶಾಂತಿ ಕೋರಿರುವ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಜನನೀ ಮಹಿಳಾ ಸಬಲೀಕರಣ ಸಮಿತಿಯ ಸದಸ್ಯರು ಮೃತರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲೆಂದು ಪ್ರಾರ್ಥಿಸಿದ್ದಾರೆ. ಈಗ ಪೊಲೀಸ್ ಪ್ರಕಟಣೆ. ಏನಾಯ್ತು? ಎನಿಥಿಂಗ್ ಸೀರಿಯಸ್? ಸೆಲ್ಫೋನ್ನಲ್ಲಿ ಏನಾದರೂ ಸೀರಿಯಸ್ ಮಾಡೋದನ್ನು ನೋಡಿದೀಯಾ? ಸೀರಿಯಸ್ ಆಗೋ ವಿಷಯನೇ ನೋಡಿದನ್ನ. ಓ ಶಿಟ್, ಲೋ ನಂಗೂ ಫಾರ್ವರ್ಡ್ ಮಾಡು, ಎಲ್ಲ ಗ್ರೂಪ್ನಲ್ಲೂ ಕಳಿಸ್ತೀನಿ. ಇಲ್ಲಿ ನೋಡು, ತಿಳ್ಕೊ, ಯಾರೋ ಇದನ್ನ ನಿನಗೆ ಕಳಿಸಿ ತಪ್ಪು ಮಾಡಿದ ಹಾಗೆ ನೀನು ಮಾಡಬೇಡ. ಇದರಲ್ಲೇನ್ ತಪ್ಪು? ಹೌದು ಹೌದು, ತಪ್ಪೆ. ನಮಗ್ ಬರೋ ಅಕ್ಷಪಾರ್ಹ ವಿವಾದಿತ ಫೋಟೋ ಅಥವಾ ಕ್ಲಿಪ್ಗಳ ಬಗ್ಗೆ ಸತ್ಯವನ್ನು ತಿಳಿದುಕೊಳ್ಳಿ. ಸಮಾಜ ಧರ್ಮಗಳ ನಡುವೆ ಬಿರುಕು ಬಿಟ್ಟು ಜೊತೆಲೆ ವ್ಯಕ್ತಿಗತ ನಿಂದನೆ ಚರಿತ್ರಕ್ಕೆ ಧಕ್ಕೆ ಉಂಟು ಮಾಡುವ ಮೆಸೇಜ್ ಅಥವಾ ವಿಡಿಯೋ ಲೈಕ್ ಫಾರ್ವರ್ಡ್ ಮಾಡಬೇಡಿರಿ. ಅದರ ಮೇಲೆ ಕಮೆಂಟ್ ಕೊಡಬೇಡಿ. ಇಂತಹ ಮೆಸೇಜ್ ಅಕ್ಷಪಾರ್ಹ ವಿಡಿಯೋ ಕ್ಲಿಪ್ಗಳನ್ನು ತಕ್ಷಣ ಡಿಲೀಟ್ ಮಾಡಿ. ಸಾಮಾಜಿಕ ಭದ್ರತೆಯನ್ನು ಕಾಪಾಡಿ. ಈ ಎಚ್ಚರಿಕೆ ನಾವು ವಹಿಸದಿದ್ದಲ್ಲಿ ಸೈಬರ್ ಕ್ರೈಂ ಆಕ್ಟ್ ಅಡಿಯಲ್ಲಿ ನಿಮ್ಮ ಮೇಲೆ ಅಪರಾಧ ನೋಂದಾಯಿಸಲಾಗುವುದು. ಪೊಲೀಸ್ ದಳದ ಸೈಬರ್ ಕ್ರೈಂ ವಿಭಾಗ ಇಂತಹ ಸಮಾಜ ಕಂಟಕ ಕಾರ್ಯಗಳ ಮೇಲೆ ಕಣ್ಣಿಟ್ಟುಕೊಂಡಿದ್ದಾರೆ. ಜಾಗೃತ ನಾಗರಿಕರಾಗಿರಿ, ಸಮಾಜದ ಶಾಂತತೆ ಸೌಹಾರ್ದತೆಯನ್ನು ಕಾಪಾಡಿರಿ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 0839225100 ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜೂನ್ 7 ಕಠಿಣ ಲಾಕ್ಡೌನ್ ವಿಸ್ತರಣೆ. 2 ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ, ಸಚಿವ ಆನಂದ್ ಸಿಂಗ್ ಸ್ಪಷ್ಟ. ಜೆಸ್ಕಾಂ ನೌಕರರನ್ನ ಫ್ರಂಟ್ಲೈನ್ ವಾರಿಯರ್ಸ್ಗಳೆಂದು ಗುರುತಿಸಿದ ರಾಜ್ಯ ಸರ್ಕಾರ. ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳುವಲ್ಲಿ ಮುಂಚೂಣಿ ಪಡೆದ ಕೆಇಬಿ ನೌಕರರು. ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ವಿತರಣೆಗೊಂಡ ಮೊಟ್ಟೆ ಹಾಗೂ ಹಣ್ಣು. ಕವಿತಾ ಈಶ್ವರ್ ಸಿಂಗ್ ರವರ ಆರೋಗ್ಯಕರ ಸೇವೆಗೆ ಅಭಿನಂದಿಸಿದ ವೈದ್ಯರು. ಎಸ್ಟಿ ಮೋರ್ಚಾದಿಂದಲೂ ನಿರ್ಗತಿಕರಿಗೆ ಆಹಾರ ವಿತರಣೆ. ಕೋವಿಡ್ನ 3ನೇ ಅಲೆ ಎದುರಿಸಲು ಜಿಲ್ಲಾಡಳಿತ ಸಿದ್ಧ, ಮಾಧ್ಯಮಗಳಿಗೆ ತಿಳಿಸಿದ ಸಚಿವ ಆನಂದ್ ಸಿಂಗ್. 100 ಪೂರೈಸಿದ ತುಂಗಭದ್ರಾ ಕನ್ನಡ ದಿನಪತ್ರಿಕೆ. ತನ್ನಿಮಿತ್ಯ ನಿರ್ಗತಿಕರಿಗೆ ಹಾಗೂ ಕೋವಿಡ್ ವಾರಿಯರ್ಸ್ಗಳಿಗೆ ವಿತರಣೆಗೊಂಡ ಊಟದ ಪ್ಯಾಕೆಟ್ ಮತ್ತು ವಾಟರ್ ಬಾಟಲ್. ಸಾಮಾಜಿಕ ನ್ಯಾಯ ಒದಗಿಸುವುದೇ ಪತ್ರಿಕೆಯ ಮುಖ್ಯ ಉದ್ದೇಶ, ಪತ್ರಕರ್ತ ಹುಲಗಪ್ಪ ಅಭಿಮತ. ಸಹೋದರಿ ಕ್ಯಾರೋಲಿನ್ ವಿಧಿವಶ. ಮೃತರ ಆತ್ಮಕ್ಕೆ ಶಾಂತಿ ಕೋರಿದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಜನನಿ ಸಮಿತಿ ಸದಸ್ಯರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.